ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುವರ್ಣ. ಸೊ ಇವತ್ತು ಮಂಗಳವಾರ ಸಂಜೆಯಾಗಿದೆ. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಮಂಗಳವಾರ ನಂದು ಕ್ಲಾಸ್ಮೇಟ್ದು ಮದುವೆ ಇದೆ ಅಂತ. ಸೊ ಅವನು ಪಿ ಯು ಕ್ಲಾಸ್ಮೇಟ್ ನಂದು, ಅವನದು ಇವತ್ತು ಮದುವೆ ಇದೆ ಗುಂಡ್ಲುಪೇಟೆನಲ್ಲಿ. ಲಾಸ್ಟ್ ಟೈಮ್ ನಾನು ಒಂದು ಚೌಟ್ರಿಗೆ ಹೋಗಿದ್ನಲ್ಲ, ಸೇಮ್ ಅದೇ ಚೌಟ್ರಿನಲ್ಲಿ ಇವತ್ತು ಸಹ ಮದುವೆ ಇದೆ. ಸೊ ನೈಟ್ ರಿಸೆಪ್ಷನ್ ಅಲ್ವಾ, ಅದಕ್ಕಾಗಿ ಫಸ್ಟ್ ಅಂದ್ಕೊಂಡೆ ಗೌನ್ ವೇರ್ ಮಾಡೋಣ ಅಂತ. ಆಮೇಲೆ ಅನ್ನಿಸ್ತು ಯಾಕೋ ಬೇಡ ಅಂತ. ಹಾಗೇನು ಸಿಲ್ಕ್ ಸ್ಯಾರಿ ಅಂತಂದರೆ ಅದು ತುಂಬ ಕಷ್ಟ, ಅದೇನದು ಪ್ರೀಪ್ಲೀಟ್ ಎಲ್ಲ ಮಾಡಿಕೊಂಡು ಉಟ್ಕೋಬೇಕು. ಜಸ್ಟ್ 1 hour ಹೋಗಿ ಬರೋದಕ್ಕೇನು ಅಂತ ಅಂದ್ಕೊಂಡು. ಆಮೇಲೆ ಈ ಸ್ಯಾರಿ ನಾನು ಲಾಸ್ಟ್ ಟೈಮ್ ನನ್ನ ಆ್ಯನಿವರ್ಸರಿಗೆ ಹಾಕಿದ್ದಂಥ ಸ್ಯಾರಿ, ಅದಾದಮೇಲೆ ಮತ್ತೆ ಹಾಕೇ ಇರಲಿಲ್ಲ. ಯಾಕಾದರೂ ಹಾಕೋಣ ಅನ್ನೋ ರೀಸನಿಗೋಸ್ಕರ ಹಾಕಿದ್ದೀನಿ. ಸ್ಯಾರಿ ನನಗೆ ತುಂಬ ಇಷ್ಟ, ಕ್ಲಾತ್ ಎಲ್ಲಾನು ತುಂಬಾ ಚೆನ್ನಾಗಿದೆ. ಬಟ್ ಮೇನ್ ಪ್ರಾಬ್ಲಮ್ ಏನು ಅಂದರೆ ಇದಕ್ಕೆ ಸೇಫ್ಟಿ ಪಿನ್ನೇ ನುಗ್ಗೋದಿಲ್ಲ ಒಳಗಡೆ. ತುಂಬ ಕಷ್ಟಪಟ್ಟು ದೊಡ್ಡ ಪಿನ್ ಇದ್ದರೆ ಹೇಗೋ ಕೂರಿಸ್ಬೋದು, ಇಲ್ಲ ಅಂತಂದರೆ ನುಗ್ಗೋದೇ ಇಲ್ಲ. ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಓವರಾಲ್ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ರೆಡಿ ಸ್ಯಾರಿ, ಬಟ್ ನಾನು ನೆರಿಗೆ ಎಲ್ಲ ಕಂಪ್ಲೀಟಾಗಿ ತೆಗೆದು ನಾರ್ಮಲ್ ಸ್ಯಾರಿ ಮಾಡಿಕೊಂಡೆ. ಯಾಕಂದರೆ ಸೆರಗು ತುಂಬ ಉದ್ದ ಇತ್ತು, ಮತ್ತು ನೆರಿಗೆನೂ ನಮಗೆ ಕರೆಕ್ಟಾಗಿ ಸ್ಟಿಫ್ ಆಗಿ ಕೂರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಆ ನೆರಿಗೆ ಕಂಪ್ಲೀಟ್ ಏನು ರೆಡಿ ಸ್ಯಾರಿ ಇತ್ತು ಅದನ್ನು ನಾರ್ಮಲ್ ಸ್ಯಾರಿ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ವೇರ್ ಮಾಡಿದ್ದೀನಿ, ಕಂಪ್ಲೀಟ್ ನಾನು ಮೇಕ್ ಓವರ್ ಆದಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಸೊ ಇವಾಗ ನಾನು ಫೇಸ್ ವಾಶ್ನ ಮಾಡ್ಕೊಂಡು ಬಂದಿದ್ದೀನಿ, ಏನೂ ಅಪ್ಲೈ ಮಾಡಿಲ್ಲ ಮುಖಕ್ಕೆ ಇನ್ನೂ ಸಹ. ಸೊ ಇವಾಗ ಫಸ್ಟು ನಾನು ಯಾವುದೇ ಮೇಕಪ್ನ ಮಾಡೋದಕ್ಕಿಂತ ಮುಂಚೆ ಮುಖಕ್ಕೆ ನೀವು ಪ್ರೈಮರ್ನ ಅಪ್ಲೈ ಮಾಡಬೇಕು, ಇಲ್ಲ ಅಂತ ಮಾಯಿಶ್ಚರೈಸರ್ ಆದರೂ ಅಪ್ಲೈ ಮಾಡಬೇಕು. ಆವಾಗ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಜೊತೆಗೆ ನೀವೇನು ಯೂಸ್ ಮಾಡ್ತೀರಾ ಬ್ಯೂಟಿ ಪ್ರಾಡಕ್ಟು, ಅದರಿಂದ ಸೈಡ್ ಎಫೆಕ್ಟ್ ಏನಾದರೂ ಬೈ ಚಾನ್ಸ್ ಆದರೆ, ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನೀವು ಮಾಯಿಶ್ಚರೈಸರ್ ಅಥವಾ ಯೂಸ್ ಮಾಡೋರಾದರೆ ಪ್ರೈಮರ್ನ ಅಪ್ಲೈ ಮಾಡಿ. ಪ್ರೈಮರ್ ಈ ಥರ ಏನೂ ನಾವು ಯೂಸ್ ಮಾಡಲ್ಲ ಅನ್ನೋವಂಥವ್ರು ಜಸ್ಟು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿದ್ರೆ ಸಾಕು ಮುಖಕ್ಕೆ. ಸೊ ನಾನು ಇವಾಗ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಿದ್ದೀನಿ, ಆಗ ಪಾಂಡ್ಸ್ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರ್ದು ಆಯಿಲಿ ಸ್ಕಿನ್ ಇರುತ್ತೆ ಅವರು ಸಹ ಸ್ವಲ್ಪ ಅಪ್ಲೈ ಮಾಡಿದ್ರು ಬೆಟರ್, ಯಾಕಂದರೆ ಆಯಿಲಿ ಸ್ಕಿನ್ ಅವರಿಗೆ ಬೇಗನೆ ಪಿಂಪಲ್ ಆಗುತ್ತೆ. ಅದಕ್ಕೋಸ್ಕರ ಎಸ್, ಆಲ್ಮೋಸ್ಟ್ ನಂದು ಮೇಕಪ್ ವಿಡಿಯೋಸ್ ಎಲ್ಲ ನೈಟೇ ಆಗುತ್ತೆ, ಯಾಕಂತಂದರೆ ನೈಟ್ ರಿಸೆಪ್ಷನ್ಗೆ ಜಾಸ್ತಿ ಹೋಗ್ತೀನಿ ಸ್ಕೂಲ್ ಇರೋದ್ರಿಂದ. ಮಾರ್ನಿಂಗ್ ಅಟೆಂಡ್ ಮಾಡೋದಕ್ಕಾಗಲ್ಲ, ಹಾಗಾಗಿ ಎಲ್ಲ ನೈಟ್ ರಿಸೆಪ್ಷನ್ಸೇ ಆಗುತ್ತೆ. ಸೊ ಮೇಕಪ್ಪು ನೈಟ್ ಟೈಮೇ ಆಗುತ್ತೆ, ಸಾರಿ. ಆದಷ್ಟು ಯಾವುದಾದ್ರೂ ಮಾರ್ನಿಂಗ್ ಮದುವೆ ಏನಾದರೂ ಹೋಗೋದಿದ್ರೆ ಅದನ್ನು ಸಹ ಒಂದಿನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇದಾದಮೇಲೆ ನಾನಿವಾಗ ನಂದು ನಾರ್ಮಲ್ ಕ್ರೀಮ್ ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ಅದಾದಮೇಲೆ ಡೈಲಿ ಕ್ರೀಮ್ ಇದು, ಪಿಂಪಲ್ಗೆ ರೆಮಿಡಿ ತುಂಬ ಚೆನ್ನಾಗಿ ಕೇಳ್ತೀರಾ. ಪಿಂಪಲ್ ರೆಮಿಡಿ ನಾವು ಫೇಸ್ ಮೇಲೆ ಎಷ್ಟು ಹಚ್ಚುತ್ತೀವೋ ಹಾಗೆ ಬಾಡಿಗೆ ಒಳ್ಳೆ ನ್ಯೂಟ್ರಿಷಿಯನ್ಸು ಹಾಗೆ ಸಿಗಬೇಕು, ಆವಾಗ ಪಿಂಪಲ್ ಕಡಿಮೆ ಆಗುತ್ತೆ. ಸೊ ಸಮಟೈಮ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಸಹ ಪಿಂಪಲ್ಸ್ ಬರುತ್ತೆ. ತೀರಾ ಜಾಸ್ತಿ ಆಗ್ತಾ ಇದ್ರೆ 1 or 2, 3, 4, 5 ಈ ಥರ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಕೆಲವ್ರಿಗೆ ಫೇಸ್ ತುಂಬ ಬರ್ತಾ ಇರುತ್ತೆ ಪಿಂಪಲ್ಲು. ಸೊ ಆ ಥರ ಇದ್ದವರು ದಯವಿಟ್ಟು ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆನಂತರ ನೀವು ಏನೇ ನೆಕ್ಸ್ಟ್ ಸ್ಟೆಪ್ ಏನಿದ್ರು ಆಮೇಲೆ ತಗೋಬೇಕು. ಯಾಕಂದರೆ ಯಾರೋ ಹೇಳಿದ್ರು ಅಂತ ಯಾವುದೋ ಕ್ರೀಮ್ ಹಾಕೋದಾಗಲಿ ಫೇಸ್ ವಾಶ್ನ ಯೂಸ್ ಮಾಡೋದಲ್ಲಿ ಆಗಲಿ ಅದೆಲ್ಲ ಅಷ್ಟು ಒಳ್ಳೆಯದಲ್ಲ ಸ್ಕಿನ್ನಿಗೆ. ಒಬ್ಬೊಬ್ಬರ ಸ್ಕಿನ್ನು ಒಂದೊಂದು ಥರ ಇರುತ್ತೆ, ಅದರಲ್ಲೂ ಈಗ ಮಾತ್ರ ಎಲ್ಲ ಸ್ಕಿನ್ನು ಆಲ್ಮೋಸ್ಟ್ ತುಂಬ ಸೆನ್ಸಿಟಿವ್ ಇದೆ. ಸೊ ಸಣ್ಣ ಸಣ್ಣ ಚೇಂಜಸ್ಗೂ ಪಿಂಪಲ್ ಬರೋದು, ರ್ಯಾಷಸ್ ಆಗೋದು ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನಾಗಲೇ ಹೇಳಿದಾಗೆ 1, 2, 3, 4 ಆ ಥರ ಪಿಂಪಲ್ ಇದ್ದರೆ ಡೋಂಟ್ ವರಿ, ಅದು ಕೆಲವೊಂದಷ್ಟು ರೀಸನ್ಗೆ ಬರ್ಬೋದು. ಬಟ್ ಜಾಸ್ತಿ ಪಿಂಪಲ್ಸ್ ಏನಾದರೂ ಮೇಲಿಂದ ಮೇಲೆ ಬರ್ತಾನೆ ಇದೆ ಅಂದರೆ ಇಮ್ಮಿಡಿಯೇಟಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆನಂತರನೇ ನೀವು ನೆಕ್ಸ್ಟ್ ಸ್ಟೆಪ್ನ ತಗೊಳ್ಳಿ. ಈಗ ನಾನು ಡೈಲಿ ಕ್ರೀಮ್ ಅಪ್ಲೈ ಮಾಡಾಯಿತು, ನೆಕ್ಸ್ಟ್ ಫೌಂಡೇಶನ್ನ ಅಪ್ಲೈ ಮಾಡ್ತೀನಿ ಇವಾಗ. ಸೊ ನಾನಿವತ್ತು ಲ್ಯಾಕ್ಮಿನ ಯೂಸ್ ಮಾಡ್ತಾ ಇದ್ದೀನಿ. ಫಿಟ್ ಮೀನು ಇದೆ, ಲ್ಯಾಕ್ಮಿನು ಇದೆ, ಎರಡೂ ಯೂಸ್ ಮಾಡ್ಬೋದು. ಬಟ್ ನಾನಿವತ್ತು ಲ್ಯಾಕ್ಮಿನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ದಿನ ಆಗಿದೆ ತೊಗೊಂಡು. ತುಂಬ ದಿನ ಮೀನ್ಸ್ ಈಗೊಂದು 3-4 months ಆಗಿರ್ಬೋದು. ಬಟ್ ಜಾಸ್ತಿ ಇವಾಗ ಯಾವುದೇ ಫಂಕ್ಷನ್ ಆಗಿದ್ದರೂ ನಾನು ಯೂಸ್ ಮಾಡಿರೋದು ಫಿಟ್ ಮೀನೇ. ಸೊ ಇದು ಬೇಜಾರು ಮಾಡ್ಕೋಬಾರ್ದಲ್ವ, ಅದಕ್ಕೋಸ್ಕರ ಇವತ್ತು ಲ್ಯಾಕ್ಮಿನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಸ್ವಲ್ಪ ತೆಳು ಇರೋದ್ರಿಂದ ನಿಮಗೆ ಬ್ಲೆಂಡರ್ನ ಅವಶ್ಯಕತೆ ಇಲ್ಲ. ಆರಾಮ್ಸೆ ಕೈಯಲ್ಲಿ ನಾರ್ಮಲ್ ಕ್ರೀಮ್ ಹೇಗೆ ಅಪ್ಲೈ ಮಾಡ್ತೀರೋ ಹಾಗೇ ಅಪ್ಲೈ ಮಾಡ್ಕೋಬೋದು. ಸೊ ಇವಾಗ ನಾನು ಫೌಂಡೇಶನು ಸಹ ಅಪ್ಲೈ ಮಾಡಿ ಆಯಿತು. ಈಗ ಸ್ವಲ್ಪ ಲಿಪ್ ಬಾಮನ್ನು ಅಪ್ಲೈ ಮಾಡ್ತೀನಿ ಪೌಡರ್ ಹಾಕೋದಕ್ಕಿಂತ ಮುಂಚೆ.
ನನಗೆ ನಿವಿಯ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ತುಂಬ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ. ಸೊ ಹಾಗಾಗಿ ನಾನು ನಿವಿಯನ್ನೇ ಯೂಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ಮೇಕಪ್ ಮಾಡುವಾಗ ನಿಮ್ಮ ನೆಕ್ ಪೋರ್ಷನನ್ನು ಮರಿಬೇಡಿ. ನಾನು ಎಲ್ಲ ಮೇಕಪ್ ವಿಡಿಯೋದಲ್ಲೂ ಆಲ್ಮೋಸ್ಟ್ ನಿಮಗೆ ಹೇಳಿದ್ದೀನಿ ಇದ್ರ ಬಗ್ಗೆ. ನಾವು ಫೇಸಿಗೆ ಎಷ್ಟು ಕೇರ್ ತಗೋತೀವೋ ನೆಕ್ಕಿಗೂ ಅಷ್ಟೇ ಕೇರ್ ತಗೋಬೇಕು. ಒಂದು 2 ಮಿನಿಟು ಬಿಟ್ಟಿದ್ದೀನಿ ನಾನು, ಇವಾಗ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಆಗಿದೆ. ಇದಾದಮೇಲೆ ನಾನು ನೆಕ್ಸ್ಟು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೂ ಅಷ್ಟೇ, ಲ್ಯಾಕ್ಮಿನೂ ಇದೆ, ಫಿಟ್ಮಿನೂ ಇದೆ. ಇದು ಲ್ಯಾಕ್ಮಿದು ಒಂದು ಅಡ್ವಾಂಟೇಜ್ ಏನು ಅಂದರೆ ನೀವು ಡೈಲಿನೂ ಯೂಸ್ ಮಾಡ್ಬೋದು ಲ್ಯಾಕ್ಮಿನ. ಇದು ಸ್ವೆಟ್ ಪ್ರೂಫ್ ಆಗಿದೆ, ಜೊತೆಗೆ ಆರಾಮ್ಸೆ ಫೇಸಿಗೆ ಸೆಟ್ ಆಗುತ್ತೆ, ತುಂಬ ಹೆವಿ ಅಂತ ಅನ್ಸೋದಿಲ್ಲ. ಅದರಲ್ಲಾಗಿ ನಾವು ಡೈಲಿ ಪೌಡರ್ನ ಏನು ಯೂಸ್ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನು ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ನೀಟಾಗಿ ಈ ಥರ ಅಪ್ಲೈ ಮಾಡಬೇಕು. ಹೈಬ್ರೋಸ್ ಎಲ್ಲ ಬೆಳ್ಕೊಂಡ್ಬಿಟ್ಟಿತ್ತು. ಸೊ ರೇಜರ್ ಬರುತ್ತಲ್ವ, ರೇಜರಲ್ಲಿ ಹೈಬ್ರೋಸ್ನ ರಿಮೂವ್ ಮಾಡಿದೆ. ಮಾಮೂಲಿ ಶೇವ್ ಮಾಡ್ತಾರಲ್ಲ ಆ ಥರ ಮಾಡಿದೆ. ಇವಾಗ ಅದು ಉರಿತಾ ಇದೆ. ಸೊ ಇವಾಗ ಪೌಡರು ಹಾಕಿ ಆಯಿತು, ಆಲ್ಮೋಸ್ಟ್ ಮೇಕಪ್ ಮುಗಿದಿದೆ. ನೆಕ್ಸ್ಟ್ ಲಿಪ್ ಬಾಮ್ ಮೊದಲೇ ಹಾಕಿದ್ದೀನಿ. ಇದು ಪಿಂಕಿಶ್ ಇದೆ ಲಿಪ್ಸ್ಟಿಕ್ಕು. ಇದನ್ನು ಜಸ್ಟ್ ಕಣ್ಣ ಮೇಲೆ ಸ್ವಲ್ಪ ಟ್ಯಾಪ್ ಮಾಡ್ತೀನಿ, ತುಂಬ ಅಲ್ಲ ಸ್ವಲ್ಪ. ಐಲೈನರ್ ಚೆನ್ನಾಗಿ ಹಚ್ಚುತ್ತೀನಿ ನಾನು, ಬಟ್ ಮೇಂಟೈನ್ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ನಾನು ನನ್ನ ಮೇಕಪ್ಪಲ್ಲಿ ಐಲೈನರ್ನ ಯಾವುದೇ ಕಾರಣಕ್ಕೂ ಪ್ರಿಫರ್ ಮಾಡಲ್ಲ. ಬಟ್ ನಿಮಗೆ ಬೇಕಂದರೆ ಡೆಫಿನೆಟ್ ಆಗಿ ನಾನು ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ, ಯಾವ ರೀತಿ ಐಲೈನರ್ನ ಅಪ್ಲೈ ಮಾಡೋದು ಅಂತ. ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹಾಕೋ ಮೇನ್ ಇಂಟೆನ್ಷನ್ನು ಲಿಪ್ಸ್ನ ಹೈಲೈಟ್ ಮಾಡಬೇಕು ಅಂತ. ಸೊ ಯಾರಿಗೆ ಸಣ್ಣ ಇದೆ ಲಿಪ್ಸು ಅವರು ಆದಷ್ಟು ಡಾರ್ಕ್ ಕಲರ್ಸ್ನ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ನಿಮ್ಮ ಲಿಪ್ಸು ಹೈಲೈಟ್ ಆಗುತ್ತೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿರ್ಬೋದು, ನಂದು ಸ್ವಲ್ಪ ಲಿಪ್ಸು ದೊಡ್ಡದಿದೆ, ಹಾಗಾಗಿ ನಾನು ಲಿಪ್ ಲೈನರ್ನ ಅಪ್ಲೈ ಮಾಡಿ ಜಸ್ಟ್ ಲೈಟ್ ಟಚಪ್ ಕೊಟ್ಟರೆ ಸಾಕು ನನ್ನ ಲಿಪ್ಸ್ಗೆ ಅನ್ಕೋತೀನಿ. ನಾನು ಸ್ವಲ್ಪ ಡಾರ್ಕಾಗಿ ಕಲರ್ ಹಾಕಿದ್ರೂ ಲಿಪ್ಸು ಎದ್ದು ಕಾಣುತ್ತೆ, ಮೊದಲೇ ಎದ್ದು ಕಾಣುತ್ತೆ ದಪ್ಪ ಇರೋದ್ರಿಂದ. ಸೊ ಹಾಗಾಗಿ ಲೈಟ್ ಮತ್ತು ಲಾಸ್ಟ್ ನಾನಿವಾಗ ಬಿಂದಿ ಇಡಬೇಕು, ಬಿಂದಿ ಇಡ್ತೀನಿ ಇವಾಗ. ಮೇಕಪ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಹೇರ್ ಸ್ಟೈಲು, ಲೂಸ್ ಹೇರ್ ಬಿಡಬೇಕಂತ ಅಂದ್ಕೊಂಡಿದ್ದೀನಿ. ಫ್ರಂಟ್ ಸ್ಟೆಪ್ ಹಾಕಿ ಆನಂತರ ಲೂಸ್ ಹೇರ್ ಬಿಡ್ತೀನಿ. ಸೊ ನಾನಿವಾಗ ನಾರ್ಮಲ್ಗಿನ್ನ ಸ್ವಲ್ಪ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ನ ಮಾಡೋಣ ಅಂತ ಅಂದ್ಕೊಂಡೆ. ಇದನ್ನು ಪೂರ್ವಿ ಶಾಸ್ತ್ರದಲ್ಲಿ ಮಾಡಿದ್ದೆ ಅವಳಿಗೆ, ಬಟ್ ಅವಳಿಗೆ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಜಸ್ಟ್ ಸಿಂಪಲಾಗಿ ಟ್ರೈ ಮಾಡ್ತಾ ಇದ್ದೀನಿ ಅದನ್ನೇ. ನಂದು ತುಂಬ ಫ್ರೀಝಿ ಇದೆ ಹೇರು, ವೇವಿ ವೇವಿನೂ ಸಹ ಇದೆ, ಸ್ವಲ್ಪ ರಫ್ ಇದೆ. ಸೊ ಹಾಗಾಗಿ ಹೇರ್ ಪಿನ್ಸು ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ನೀವು ಯಾವುದೇ ಹೇರ್ ಸ್ಟೈಲ್ ಹಾಕಿದ್ರು ಫ್ರೀಝಿ ಹೇರಿಗೆ ಅದು ನೀಟಾಗಿ ಕೂಮ್ ಮಾಡಿದ ಥರ ಕಾಣಲ್ಲ, ಸ್ವಲ್ಪ ಏನು ವೇವಿ ಥರ ಕಾಣುತ್ತೆ, ಅದು ಕಾಮನ್, ಏನು ಮಾಡೋದಕ್ಕಾಗಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಸೆಂಟರಲ್ಲಿ ನಾನು ಪಫ್ ಥರ ಹಾಕಿದ್ದೀನಿ, ತುಂಬ ಜಾಸ್ತಿ ನಾನು ಮಾಡಿಲ್ಲ, ಅದನ್ನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಅದಾದಮೇಲೆ ಸೊ ಒಂದು ಸೈಡ್ ಹೇಗೆ ಮಾಡಿದ್ನೋ ಅದೇ ಥರ ಇನ್ನೊಂದು ಸೈಡು ನಾನು ಸ್ವಲ್ಪ ಕೂದಲನ್ನ ತಗೊಂಡು ಫ್ರಂಟ್ ಹೇರ್ಸ್ ಏನೇನಿದೆ ಅದನ್ನು ಲೇಯರ್ ಲೇಯರ್ ಆಗಿ ತಗೋತಾ ಇದ್ದೀನಿ. ಸೊ ಈ ಥರ ಮಾಡಿ ಆದಮೇಲೆ ನೀಟಾಗಿ ಪಿನ್ನಿಂದ ಟಕ್ ಮಾಡಬೇಕು ಅದನ್ನು. ಇದಕ್ಕೆ ಚಿಕ್ಕದು ಪಿನ್ ಬರುತ್ತೆ, ಅದಕ್ಕೆ ಸುಜಾತ ಪಿನ್ ಅಂತ ಏನೋ ಕರೀತಾರೆ ಅನಿಸುತ್ತೆ. ತುಂಬ ಸ್ಟಿಫಾಗಿ ಕೂರುತ್ತೆ, ಅದನ್ನು ಯೂಸ್ ಮಾಡ್ಬೋದು ನೀವು. ಎಟ್ ಲಾಸ್ಟ್ ನಾನು ಒಂದು ಸಣ್ಣ ಕ್ಲಿಪ್ಪನ್ನು ಹಾಕ್ತಾ ಇದ್ದೀನಿ, ಯಾಕೆ ಅಂದರೆ ನನ್ನ ಕೂದಲಿಂದ ಹೇರ್ ಪಿನ್ ಅಥವಾ ಏನೇ ಹಾಕಿದ್ರೂ ತುಂಬ ಬೇಗನೆ ಜಾರ್ಕೊಂಡ್ಬಿಡುತ್ತೆ, ನೀಟಾಗಿ ಕೂರೋದಿಲ್ಲ. ಸೊ ಹಾಗಾಗಿ ಅದನ್ನು ನೀಟಾಗಿ ಸ್ಟಿಕ್ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕ್ಲಿಪ್ಪನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಈಗ ನೀವು ನೋಡ್ತಾ ಇದ್ದೀರಾ ಇದೇ ನನ್ನ ಹೇರ್ ಸ್ಟೈಲ್ ಆಲ್ಮೋಸ್ಟ್ ಮುಗ್ದಿದೆ. ಆ್ಯಂಡ್ ಇವತ್ತು ನಾನು ಹೇರ್ ಸ್ಟ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಸ್ಟ್ರೇಟ್ನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ವೇಗಾ ಸ್ಟ್ರೇಟ್ನರು, ನಾನು 1000 ರುಪೀಸ್ನ ಪೇ ಮಾಡಿ 2 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು. ಇದನ್ನು ಹೇರ್ ಸ್ಟೈಲ್ ಮಾಡಿದ್ಮೇಲೆ ನಾನು ಸ್ಟ್ರೇಟ್ ಮಾಡ್ಕೋತಾ ಇದ್ದೀನಿ. ರೀಸನ್ ಏನು ಅಂತಂದರೆ ನಂದು ತುಂಬ ಫ್ರೀಝಿ ಹೇರ್ ಆಗಿರೋದ್ರಿಂದ ಕರೆಕ್ಟಾಗಿ ಮಾಡ್ತೀನಿ ಅಂತಂದರೆ ಮಿನಿಮಮ್ 1 ಅವರ್ ಬೇಕಾಗುತ್ತೆ, ಜೊತೆಗೆ ಇನ್ನೊಬ್ಬರ ಹೆಲ್ಪು ಬೇಕು, ನಾನೊಬ್ಳೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ಹೇರ್ ಸ್ಟೈಲೆಲ್ಲ ಆದಮೇಲೆ ಜಸ್ಟ್ ಲೂಸ್ ಹೇರ್ ಫ್ರೀ ಆಗಿ ಏನು
ಬಿಟ್ಟಿದ್ದೀನೋ ಹೇರು ಅದನ್ನು ಮಾತ್ರ ನಾನಿಲ್ಲಿ ಸ್ಟ್ರೇಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೀವೇನಾದರೂ ಸ್ಟ್ರೇಟ್ ಮಾಡ್ಕೋಬೇಕು ಅಂತಂದರೆ ಫಸ್ಟು ನೀವು ತಲೆ ಸ್ನಾನ ಮಾಡೋವಾಗ ಕಂಡೀಷ್ನರ್ನ ಯೂಸ್ ಮಾಡಿರಬೇಕು. ಆ್ಯಂಡ್ ಹೇರ್ ಸ್ಟ್ರೇಟ್ನರ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಹೇರ್ ಸಿರಮ್ನ ಯೂಸ್ ಮಾಡಬೇಕು. ಬೈ ಚಾನ್ಸ್ ಹೇರ್ ಸಿರಮ್ ಇಲ್ಲ, ಖಾಲಿಯಾಗೋಗಿದೆ ಅಥವಾ ತಗೊಂಡಿಲ್ಲ ಅಂತ ಅನ್ನೋದಾದರೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ, ಅದಕ್ಕೆ ಒಂದು ಕರೆಕ್ಟ್ ಮೆಜರ್ಮೆಂಟ್ ಅಂತಂದರೆ ನೀವು ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ವ ಅದರಲ್ಲಿ ಅರ್ಧ ಗ್ಲಾಸ್ ನೀರು ತಗೊಂಡ್ರೆ ಜಸ್ಟ್ ಒಂದು ಹಾಫ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಆ ನಂತರ ನೀಟಾಗಿ ತಲೆಗೆ ನಿಮ್ಮ ಕೂದಲಿಗೆ ಸ್ಪ್ರೇ ಮಾಡಿ, ಅದನ್ನೇ ನಾವು ಹೇರ್ ಸಿರಮ್ ಥರನೂ ಯೂಸ್ ಮಾಡ್ಬೋದು. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಕೂದಲಿಗೆ ಡೈರೆಕ್ಟಾಗಿ ಹೀಟ್ ಬೀಳೋದಿಲ್ಲ ಮತ್ತು ಕೂದಲು ಸಹ ಕಟ್ ಆಗೋದಿಲ್ಲ. ನಾನಿವಾಗ ಟೈಮ್ ಇಲ್ಲದೆ ಇರೋ ರೀಸನಿಗೋಸ್ಕರ ನಾನು ಮಾಡ್ಕೋತಾ ಹೋಗ್ತಾ ಇದ್ದೀನಿ, ಡೈರೆಕ್ಟಾಗಿ ಸ್ಟ್ರೇಟ್ನರ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಕೂದಲು ಟಕ್ ಟಕ್ ಅಂತ ಸೌಂಡ್ ಆಗ್ತಿದೆ ಅಂದರೆ ಕೆಲವೊಂದಷ್ಟು ಕೀಳ್ತಾ ಇದೆ ಕೂದಲು. ಸ್ಟ್ರೇಟ್ನರಲ್ಲೂ ತುಂಬ ಕೂದಲು ಸುರುಳಿಯಾಗಿ ಸುತ್ಕೊಂಡ್ಬಿಟ್ಟಿತ್ತು. ರೀಸನ್ ಏನು ಅಂತಂದರೆ ಸಿರಮ್ ಯೂಸ್ ಮಾಡಿಲ್ಲ ಅದಕ್ಕೆ. ಸೊ ಹಾಗಾಗಿ ಈ ಥರ ದಯವಿಟ್ಟು ಯೂಸ್ ಮಾಡಬೇಡಿ, ನನಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ. ಆ್ಯಂಡ್ ತುಂಬ ಸ್ಟ್ರೇಟ್ ಮಾಡ್ತಾ ಇಲ್ಲ ನಾನು ಹೇರ್ನ, ಜಸ್ಟ್ ಫ್ರಂಟಲ್ಲಿ ಏನು ಲೂಸ್ ಹೇರ್ ಇರುತ್ತೋ ಅದನ್ನು ಮಾತ್ರ ಮಾಡ್ಕೋತಾ ಇದ್ದೀನಿ, ಹಾಗಾಗಿ ನಾನು ಸಿರಮ್ನ ಯೂಸ್ ಮಾಡಿಲ್ಲ. ಸೊ ಆದಷ್ಟು ನೀವು ಸ್ಟ್ರೇಟ್ನರ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಸಿರಮ್ ಯೂಸ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಫ್ರಂಟ್ ಎಷ್ಟು ಸಿಗುತ್ತೋ ಅಷ್ಟಾಯಿತು, ಬಟ್ ಹಿಂದುಗಡೆ ನೋಡಿ ಹಾಗೆ ಇದೆ. ಆ್ಯಕ್ಚುಲಿ ಒಬ್ಬರ ಹೆಲ್ಪ್ ಇದ್ದರೆ ತುಂಬಾ ಚೆನ್ನಾಗಿ ಸ್ಟ್ರೇಟ್ ಮಾಡ್ಕೋಬೋದು, ಬಟ್ ಇಲ್ಲಿ ಸಾನು ಪೂರು ಇಬ್ಬರು ಚಿಕ್ಕವರಲ್ವಾ, ಸೊ ಏನಾದ್ರೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಬೈ ಚಾನ್ಸ್. ಸೊ ಹಾಗಾಗಿ ಆದಷ್ಟು ನಾನೇ ಮಾಡ್ಕೋತೀನಿ. ನೋಡ್ತಾ ಇದ್ದೀರಾ ಮೊದಲಿಗಿನ್ನ ಸ್ವಲ್ಪ ಸ್ಟ್ರೇಟ್ ಆಗಿದೆ. ಆ್ಯಂಡ್ ನೀವೇನಾದರೂ ಹೇರ್ ಸಿರಮ್ನ ಯೂಸ್ ಮಾಡಿದ್ರೆ ಇನ್ನೂ ಸ್ಟ್ರೇಟ್ ಆಗುತ್ತೆ, ಬಟ್ ಒನ್ ಡೇ ಇದ್ದರೆ ಹೆಚ್ಚು, ಅದು ಆಲ್ಮೋಸ್ಟ್ 3 hours 4 hours ಇರ್ಬೋದು ಬೈ ಚಾನ್ಸ್, ಅದರ ಮೇಲೆ ಜಾಸ್ತಿ ಇರಲ್ಲ ಹೇರ್ ಸ್ಟ್ರೇಟ್ ಮಾಡಿದ್ರೆ. ಓಕೆ, ಹೇಗೆ ಕಾಣಿಸ್ತಿದೆ ಸ್ಟ್ರೇಟ್ ಹೇರಲ್ಲಿ? ಬಟ್ ನನಗೆ ಸ್ಟ್ರೇಟ್ ಹೇರ್ ಅಂದರೆ ತುಂಬಾ ಇಷ್ಟ, ಯಾರ ಹತ್ರ ಏನಿಲ್ವೋ ಅದನ್ನು ತುಂಬ ಇಷ್ಟಪಡ್ತಾರಂತಲ್ಲ ಹಾಗೆ. ಸೊ ನನ್ನ ಫ್ರೆಂಡ್ ಇದ್ದಾಳೆ ಶಿಲ್ಪ ಅಂತ, ತುಂಬ ಸ್ಟ್ರೇಟ್ ಹೇರು, ಸಿಲ್ಕಿ ಹೇರ್ ತುಂಬ ಚೆನ್ನಾಗಿದೆ, ನಂಗಳು ಕೂದಲು ತುಂಬ ಇಷ್ಟ. ಸೊ ಇವಾಗ ಒಂದು ರೇಂಜ್ಗೆ ಸ್ಟ್ರೇಟ್ ಆಗಿದೆ ಮುಂದುಗಡೆ, ಹಂಗಂತ ಹಿಂದ್ಗಡೆ ಹಾಗೆ ಬಿಡೋಕ್ಕಾಗುತ್ತಾ ನೋಡಿ. ಸೊ ಈಗ ಇದನ್ನು ಸ್ಟ್ರೇಟ್ ಮಾಡ್ಕೋಬೇಕು. ಈಗ ಉಳಿದಿರೋ ಹೇರ್ನ ಎರಡು ಭಾಗ ಮಾಡಿಕೊಂಡು ನಾನು ನಿಧಾನಕ್ಕೆ ಸ್ಟ್ರೇಟ್ ಮಾಡ್ಕೋತಾ ಇದ್ದೀನಿ. ಎಸ್, ಇಷ್ಟೇ ಸಿಂಪಲ್ಲಾಗಿ ಮಾಡ್ತಿದ್ದೀನಿ ಅಷ್ಟೇ. ನಂತರ ಕರ್ಲಿ ಏನಾದರೂ ಹೇರ್ ಇದ್ದವ್ರಿಗೆ ಡೆಫಿನೆಟ್ಟಾಗಿ ಇನ್ನೊಬ್ಬರ ಹೆಲ್ಪ್ ಬೇಕೇ ಬೇಕು, ಇಲ್ಲಾಂದರೆ ಆಗಲ್ಲ. ಸೊ ನಮ್ಗೆ ಎಷ್ಟು ಕಾಣುತ್ತೋ ಅಷ್ಟು ಸ್ಟ್ರೇಟ್ ಇದ್ದರೆ ಸಾಕು ಅಂದ್ಕೋತೀನಿ. ಹೇಗೆ ಕಾಣಿಸ್ತಿದೆ ಹೇಳಿ, ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದೆ ಅಂತ, ಅದಷ್ಟು ಟ್ರೈ ಮಾಡಿ. ಸೊ ಬ್ಯಾಂಗಲ್ ಇದು ಪೂರ್ವಿ ಶಾಸ್ತ್ರದಲ್ಲಿ ಪೂರ್ವಿಗೆ ತಂದಿದ್ದು ಬ್ಯಾಂಗಲ್, ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಬ್ಯಾಂಗಲ್ಸು. ಸೊ ಇವಾಗ ಇದನ್ನು ಹಾಕ್ಕೊಳ್ಳೋಣ. ನಾನು ಇವಾಗ ಒಂದ್ಸರಿ ಅಪ್ಲೈ ಮಾಡ್ಬಿಡ್ತೀನಿ ಲಾಸ್ಟು, ಇನ್ನು ನನ್ನ ಮಕ್ಕಳನ್ನ ರೆಡಿ ಮಾಡಬೇಕು. ಆಲ್ಮೋಸ್ಟ್ 60% ಅವರೇ ರೆಡಿ ಆಗಿದ್ದಾರೆ, ಜಸ್ಟ್ 40% ಜಸ್ಟ್ ಟಚಪ್ ಕೊಡಬೇಕಷ್ಟೇ ನಾನು. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋದು ವ್ಯಾಸ್ಲಿನ್ ಕೋಕೋ ಗ್ಲೋ. ಆ್ಯಂಡ್ ಮೇಕಪ್ಪಲ್ಲಿ ಮೇನ್ಲಿ ನಿಮಗೆ ಏನನ್ನು ಹೈಲೈಟ್ ಮಾಡಬೇಕನ್ಸುತ್ತೆ, ಕಣ್ಣು ಅಥವಾ ನಿಮ್ಮ ಚೀಕ್ಸ್, ನಿಮ್ಮ ಲಿಪ್ಸ್, ಸೊ ಏನನ್ನು ಹೈಲೈಟ್ ಮಾಡಬೇಕು ಅನಿಸುತ್ತೆ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಸೊ ನಾನು ಆಲ್ಮೋಸ್ಟ್ ಆ ಥರ ಹೈಲೈಟಿಂಗ್ ಮೇಕಪ್ಸ್ ಎಲ್ಲ ನನಗೆ ಇಷ್ಟ ಆಗಲ್ಲ, ಜಸ್ಟ್ ನಾರ್ಮಲ್ ಮೇಕಪ್ ನನಗೆ ಇಷ್ಟ ಆಗುತ್ತೆ ಅಷ್ಟೇ ಮಾಡ್ಕೋತೀನಿ ನಾನು. ಆ್ಯಂಡ್ ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು. ಸೊ ಫ್ರೆಂಡ್ಸ್, ಮುಗೀತು ಫೈನಲ್ ಆಗಿ ನನ್ನ ಮೇಕಪ್, ಇಷ್ಟೇ ಮೇಕಪ್ಪು. ಇಯರಿಂಗ್ ಇದನ್ನು ಹಾಕ್ಕೊಂಡಿದ್ದೀನಿ, ಗೋಲ್ಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್, ಚೆನ್ನಾಗಿ ಕಾಣಿಸ್ತಿದೆ ಅನ್ಕೋತೀನಿ. ಆ್ಯಂಡ್ ಇಯರಿಂಗ್ ದೊಡ್ಡದಾಗಿದ್ದಾಗ ಆದಷ್ಟು ನೆಕ್ಗೆ ಸಿಂಪಲ್ ಆಗಿರೋ ಚೈನ್ನ ಹಾಕಿ, ಅಥವಾ ಚೈನ್ ಹಾಕ್ತಾ ಇದ್ರೂ ಓಕೆ. ಇಯರಿಂಗ್ ಚಿಕ್ಕದಾಗಿದ್ದಾಗ ಮಾತ್ರ ನೀವು ನಿಮ್ಮ ನೆಕ್ಗೆ ಗ್ರ್ಯಾಂಡ್ ಆಗಿರೋ ನೆಕ್ಲೆಸ್, ಚೋಕರ್ಸ್ ಏನೇ ಹಾಕಿದ್ರೂ ಚೆನ್ನಾಗಿರುತ್ತೆ. ಬೈ ಚಾನ್ಸ್ ಇಯರಿಂಗ್ ದೊಡ್ಡದಿದ್ರೆ ಆದಷ್ಟು ನೆಕ್ಗೆ ಸಿಂಪಲ್ ಆಗಿರುವಂತಹ ನೆಕ್ ಚೈನ್ ಅಥವಾ ಇನ್ನೇನಾದರೂ ಯೂಸ್ ಮಾಡಿ. ಆ್ಯಂಡ್ ಇವಾಗ ನಾನು ನನ್ನ ಫೈನಲ್ ಲುಕ್ ತೋರಿಸ್ತೀನಿ ಹೇಗಿದೆ ಅಂತ. ಸಿಂಪಲ್ ಅಂದ್ಕೊಂಡ್ರೆ ಸಿಂಪಲ್, ಗ್ರ್ಯಾಂಡ್ ಅಂದ್ಕೊಂಡ್ರೆ ಗ್ರ್ಯಾಂಡ್. ನಾನು ಇನ್ನೊಂದ್ಸರಿ ಕರೆಕ್ಟಾಗಿ ತೋರಿಸ್ತೀನಿ. ಸೊ ಇದು ನನ್ನ ಫೈನಲ್ ಮೇಕಪ್. ಆ್ಯಂಡ್ ಈ ರೆಡಿ ಸ್ಯಾರಿನ ನಾನು ನಾರ್ಮಲ್ ಸ್ಯಾರಿ ಮಾಡೋದಕ್ಕೆ ಹೋದಾಗ ಅದರಲ್ಲಿ ಒಂದು ಇದು ಕೊಟ್ಟಿರ್ತಾರೆ, ಈ ಥರದ್ದು ಒಂದು ಪಟ್ಟಿಗೆ ನೆರಿಗೆನ ಸ್ಟಿಚ್ ಮಾಡಿದ್ರು ಅವರು. ಸೊ ನಾನು ರಿಮೂವ್ ಮಾಡಿದೆ ಅಲ್ವಾ ಪಟ್ಟಿನ, ಅದು ಯಾಕೆ ವೇಸ್ಟ್ ಆಗೋದು ಅಂತ, ಸ್ಲೀವ್ಸ್ಗೆ ನಾನು ನೆಟ್ಟೆಡ್ ಕ್ಲಾತ್ನ ಯೂಸ್ ಮಾಡಿದೆ. ಆ ಸ್ಲೀವ್ಸ್ ಕೊಟ್ಟಿದ್ದಂತಹ ಕ್ಲಾತಲ್ಲಿ ನಾನು ಈ ಥರ ಒಂದು ವೇಸ್ಟ್ ಬೆಲ್ಟನ್ನು ಮಾಡಿಕೊಂಡೆ. ಬೇಕಂತಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು, ನಮ್ಮನೆ ಫಂಕ್ಷನ್ ಆದರೆ ಏನೂ ಅನಿಸಲ್ಲ, ಬಟ್ ಬೇರೆ ಫಂಕ್ಷನ್ ಅಲ್ವಾ,
ಸೊ ಇದೆಲ್ಲ ಬೇಡ ಅನ್ಸುತ್ತೆ. ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಒಂದ್ಸರಿ ವೇರ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಇದನ್ನು ಹಾಕೊಂಡು ಹೋಗಲ್ಲ, ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಹಾಕಿದ್ದೆ. ಸೊ ನಾವು ರೆಡಿಯಾಗಿ ನಮ್ಮ ನಗರ ಬಿಟ್ಟು ಕುಂಡ್ಲುಪೇಟೆ ತಲುಪೋ ತನಕ ಆಲ್ಮೋಸ್ಟ್ 8:30 ಆಯಿತು. 1 hour ಜರ್ನಿ ಬೇಕು, ಎಸ್ಪೆಷಲಿ ನೈಟ್ ಆಗಿರೋದ್ರಿಂದ ತುಂಬ ಫಾಸ್ಟಾಗೆಲ್ಲ ಹೋಗೋದಕ್ಕಾಗೋದಿಲ್ಲ. ಸೊ 8:30 ಆಯಿತು, ನಾನು ಅಂದ್ಕೊಂಡೆ ಮುಗ್ದೋಗಿರುತ್ತೇನೋ ಶಾಸ್ತ್ರ ಅಂತ. ಬಟ್ ತುಂಬಾ ಜನ ಇದ್ದರು, ತುಂಬ ದಿನ ಆಗಿತ್ತು ಇಷ್ಟೊಂದು ಜನ ಇರೋ ಮದುವೆ ನೋಡಿ. ನಾನು ನೋಡಿ ಹುಡುಗ ಹುಡುಗಿ ಇಬ್ಬರು ರಿಸೆಪ್ಷನಿಗೆ ರೆಡಿಯಾಗಿದ್ದಾರೆ. ನಾನು ಒಂದಷ್ಟು ಜನ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಜೂನಿಯರ್ಸ್ ಎಲ್ಲ ಸಿಕ್ಕಿದ್ರು, ಎಲ್ಲರನ್ನೂ ಮಾತಾಡಿಸ್ಕೊಂಡು ಆನಂತರ ಹುಡುಗನ ಮಾತಾಡ್ಸೋದಕ್ಕೆ ಆಗಲಿಲ್ಲ, ಅವನು ತುಂಬ ಬ್ಯುಸಿ ಇದ್ದ, ಜನನೂ ತುಂಬಾ ಇದ್ರು. ಸೊ ನಾವು ಅಂದ್ಕೊಂಡ್ವಿ ರಿಸೆಪ್ಷನ್ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ, ಅಲ್ಲಿ ತನಕ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡು ಹೋದರೆ ಹೇಗಿತ್ತು ರಶ್ಶು ಅಂತಂದರೆ, ಈ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ನಿಂತ್ಕೋತೀವಿ ಗೊತ್ತಾ ಊಟಕ್ಕೆ, ನೋಡಿ ಇದು ನಾವು ಹೋದಾಗ ನಮ್ಮ ಮುಂದೆ ಇದ್ದಷ್ಟು ಜನ ಇವರು, ಇಷ್ಟು ಜನ ಇದ್ದರು. ಆ ನಂತರ ಆಮೇಲೆ ನಮ್ಮ ಹಿಂದೆ ಇನ್ನೂ ಜನ ಇದ್ದರು, ತುಂಬಾ ಜನ. ನಾನು ಆಗಲೇ ಹೇಳಿದಾಗೆ ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ 3-4 ವರ್ಷ ಆಗಿತ್ತು ಇಷ್ಟೊಂದು ಜನ ಇರೋ ಮದುವೆ ನೋಡಿ. ನಾನು ಹೋದ ಮದುವೆಲೆಲ್ಲ ನಿಮಗೆ ತೋರಿಸಿದ್ದೀನಲ್ಲ, ಸೊ ಕಡಿಮೆ ಜನ ಇದ್ದರು. ಇಲ್ಲಿ ನೋಡಿ ಈಗ ನಾವು ಡೋರ್ ಹತ್ರ ಬಂದ್ವಿ, ನಮ್ಮ ಹಿಂದೆ ಮತ್ತೆ ಇಷ್ಟೊಂದು ಜನ ಮದುವೆಗೆ. ಸೊ ಫೈನಲಿ ನಾವು ಊಟದ ಹಾಲ್ಗೆ ಎಂಟ್ರಿ ಆದ್ವಿ. ನೈಟ್ ಆಗಿರೋದ್ರಿಂದ ಪಾಪ ಎಲ್ರಿಗೂ ಬೇಗ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋಣ ಅನ್ನೋ ಇಂಟೆನ್ಷನಲ್ಲೇ ಎಲ್ಲ ಇರ್ತಾರೆ, ನಾವು ಅದೇ ಇಂಟೆನ್ಷನಲ್ಲಿ ಇದ್ವಿ. ಸೊ ಎಲ್ಲರೂ ಸೀಟ್ ಸಿಕ್ಕ ತಕ್ಷಣ ಹೋಗಿ ಹೋಗಿ ಪಡ್ಪಟ ಅಂತ ಕೂತ್ಕೊಂಡು ಊಟಕ್ಕೆ ರೆಡಿ ಆಗ್ತಾಯಿದ್ರು. ಆ್ಯಂಡ್ ಎಸ್ಪೆಷಲಿ ನನಗೆ, ಪೂರ್ವಿಗೆ, ಸಾನುಗೆ, ಇನ್ಫ್ಯಾಕ್ಟ್ ನಮ್ಮ ಮನೆಯವ್ರಿಗೂ ಫೈನಲಿ ಏನೋ ಬಂದು ತಲುಪಿದ್ವಿ, ಸಾಧಿಸ್ಬಿಟ್ವಿ ಅನ್ನೋ ಒಂದು ಖುಷಿ ಆಯಿತು. ಯಾಕಂದರೆ ಅಷ್ಟೊಂದು ಜನ ಇದ್ದರು, ಒಂದೆರಡು ನಿಮಿಷ ಲೇಟಾಗಿದ್ದರು ಇನ್ನೊಂದಷ್ಟು ಜನ ಬಂದು ಸೇರ್ಕೊಂಡ್ಬಿಡೋರು, ಆ ಥರ ಆಗಿರ್ತಿತ್ತು. ಸೊ ಹಾಗಾಗಿ ಫೈನಲಿ ಡೈನಿಂಗ್ ಹಾಲಿಗೆ ಬಂದ್ವಿ, ಈಗ ಊಟ ಮಾಡ್ತಾ ಇದ್ದೀವಿ. ಊಟನ ನಾನು ಒಂದೆರಡು ಮೂರು ಮದುವೆಯಲ್ಲಿ ಆದಷ್ಟು ಕವರ್ ಮಾಡೋದು ಟ್ರೈ ಮಾಡಿದ್ದೀನಿ, ಒಂದೊಂದೇ ಐಟಮ್ಸ್ ಹಾಕ್ತಾರಲ್ವ ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತ. ಬಟ್ ಇಲ್ಲೇನು ಅಂದರೆ ಹಾಕ್ತಾ ಇದ್ದಾಗಲೇ ತಿನ್ಕೊಂಡ್ಬಿಡ್ತಾರೆ, ಸೊ ಹಾಗಾಗಿ ಅದನ್ನು ಕರೆಕ್ಟಾಗಿ ತೋರಿಸೋದಕ್ಕೆ ಆಗಲಿಲ್ಲ. ಇಲ್ಲೂ ಅಷ್ಟೇ, ಎಲ್ಲ ಬೇಗ ಬೇಗ ಊಟ ಸ್ಟಾರ್ಟ್ ಮಾಡಿಬಿಟ್ರು. ಆಮೇಲೆ ಹೊರಗಡೆನೂ ತುಂಬ ಜನ ವೇಯ್ಟ್ ಮಾಡ್ತಿದ್ದಿದ್ದರಿಂದ ಬೇಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ನಮಸ್ಕಾರ.